ಬಿಗ್ ಡಿಬೇಟ್ಗೆ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಕನ್ನಡದಲ್ಲಿ ಒಂದು ಸೊಗಸಾದ ಮಾತಿದೆ, ಇರುವುದೆಲ್ಲವ ಬಿಟ್ಟು ಇರದೆಡೆ ತುಡಿಯುವುದೇ ಜೀವನ ಅನ್ನುವಂತಹ ಈ ಮಾತು. ಎಲ್ಲೋ ಕಡೆಗೆ ಆ ಹುಡುಗನಿಗೆ ಶಾಂತಿ ಸಮಾಧಾನ ಬೇಕಿತ್ತು, ದುಡಿದಿದ್ದು ಸಾಕು, ಒಂದಷ್ಟು ಆಧ್ಯಾತ್ಮದ ಕಡೆಗೆ ಮನಸ್ಸು ಹಪಹಪಿಸ್ತಾ ಇತ್ತು. ಆವಾಗ ಕಂಡ್ರು ಮಹಾನ್ ಗುರುಗಳು. ಯಾವಾಗ ಈ ಗುರುವಿನ ಕಕ್ಷೆಯ ವ್ಯಾಪ್ತಿಗೆ ಬಂದು ಮುಗಿದೋಯಿತು ಕತೆ, ಆತನ ಬದುಕೆ ಕತ್ತಲಾಯಿತು. ಅಮೆರಿಕದ ಜೈಲಿನಲ್ಲಿ ಕೊಳಿತಾ ಇದ್ದಾನೆ ಈ ವ್ಯಕ್ತಿ. ಬಹಳ ಪ್ರತಿಭಾವಂತ, ಐಐಟಿ ಮಾಡಿರುವಂತವನು, ಗೋಲ್ಡ್ ಮೆಡಲಿಸ್ಟ್. ಸೊ ಇದೆಲ್ಲ ಒಳ್ಳೆ ಕೆಲಸ ಇತ್ತು, ಕೈತುಂಬ ಸಂಬಳ ಬರುವಂತಹ ಕೆಲಸ ಇತ್ತು. ಇದ್ಯಾವುದು ಬೇಕಾಗಿರಲಿಲ್ಲ, ಇದನಿಗೆ ಆಧ್ಯಾತ್ಮದ ಒಲವು ಹೆಚ್ಚಾಗಿತ್ತು. ಅದರ ಒಟ್ಟಾರೆ ಪರಿಣಾಮ ಅಂದ್ರೆ ಕತ್ತಲ ಕೋಣೆಯಲ್ಲಿ ಅಮೆರಿಕದ ಜೈಲಿನಲ್ಲಿ ಈಗ ಕೊಳಿತಾ ಇದ್ದಾನೆ. ಹಾಗಾದ್ರೆ ಭಾರತಕ್ಕೆ ಆತನನ್ನ ಕರೆತರೋ ನಿಟ್ಟಿನಲ್ಲಿ ಯಾವ ಪ್ರಯತ್ನಗಳಾಗಬೇಕು, ಏನಾಗಬೇಕು, ಅದೇ ಈಗಿನ ವಿಶೇಷ ಕಾರ್ಯಕ್ರಮ. ವಿನಯ್ ಮರಳಿ ಬಾ ಭಾರತಕ್ಕೆ. ಇದ್ರ ಬಗ್ಗೆ ಮಾತಾಡೋಣ ಸಾಕಷ್ಟು. ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ವಿನಯ್ ಸಂಬಂಧಿಕರು ಕೂಡ ಬಂದಿದ್ದಾರೆ, ಅವರ ತಾಯಿ ಬಂದಿದ್ದಾರೆ, ಜೊತೆಗೆ ಅವರಿಗೆ ಬೆಂಬಲ ಕೋರ್ಲಿಕ್ಕೋಸ್ಕರ ಹಲವಾರು ಜನರು ಬಂದಿರುವಂತದ್ದು. ಅವರ ಜೊತೆಗೆ ಸಾಕಷ್ಟು ಮಾತಾಡ್ತೀನಿ, ಆದ್ರೆ ಅದಕ್ಕಿಂತ ಮೊದಲು ಬನ್ನಿ ಇದೀಗ ಬಂದಿರುವಂತಹ ಸುದ್ದಿ ನೋಡೋಣ. ಯಾಕಂದ್ರೆ ರಾಮನಗರದಿಂದ ಬಂದಿರುವಂತಹ ಸುದ್ದಿ ಇದು ನಿಜಕ್ಕೂ ಒಂದು ಒಳ್ಳೆಯ ಸುದ್ದಿ. ಅಂದ್ರೆ ನಿತ್ಯಾನಂದರಿಂದ ಭೂ ಕಾಯ್ದೆ ಉಲ್ಲಂಘನೆ ಪ್ರಕರಣ ಅನ್ನುವಂಥದ್ದು ಏನಾಯಿತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಮನಗರ ಡಿಸಿಯಿಂದ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಸ್ಥಿತಿಗತಿಯ ವರದಿ ನೀಡುವಂತೆ ಉಪವಿಭಾಗಾಧಿಕಾರಿಗಳಿಗೆ ಅವರು ಸ್ಪಷ್ಟವಾದಂತಹ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಈಸಿಗೆ ಈ ಆದೇಶವನ್ನ ಡಿಸಿ ವಿಶ್ವನಾಥ್ ರವಾನಿಸಿದ್ದಾರೆ. ಜೊತೆಗೆ ಏನಂದ್ರೆ ಒಂದು ಲೆಕ್ಕದಲ್ಲಿ ನಾವು 10 ದಿವಸದಿಂದ ಶುರು ಮಾಡಿದ್ವಿ, ಡಿಸಿ ಅವರ ಬಗ್ಗೆ ಮಾತಾಡಿದ್ವಿ, ಡಿಸಿ ಅವರು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ, ನಿಮ್ಮ ಮೂಗಿನ ಕೆಳಗಡೆನೇ ಇಷ್ಟೊಂದೆಲ್ಲ ಆಗ್ತಾ ಇದ್ರು ಕೂಡ ನಿಮ್ಗೆ ಕಣ್ಣಿ ಕಾಣ್ತಾ ಇಲ್ಲ ಅನ್ನುವಂತ ಪ್ರಶ್ನೆಯನ್ನು ನಾವು ಪದೇ ಪದೇ ಹಾಕಿದ್ವಿ. ಬಹುಶಃ ಇದೆಲ್ಲದರ ಫಲಶ್ರುತಿ, ಯಾಕಂದ್ರೆ ಡಿಸಿ ಅವರಿಗೆ ಒಂದು ಒಳ್ಳೆ ಹೆಸರಿದೆ ಭಾಗದಲ್ಲಿ, ಡಾಕ್ಟರೇಟ್ ಮಾಡಿಕೊಂಡಿರುವಂತಹ ಡಿಸಿ ಅವರು. ಜೊತೆಗೇನಂತಂದ್ರೆ ಡಿಸಿ ವಿಶ್ವನಾಥ್ ಎಂಥ ಕ್ರಮಕ್ಕೆ ಮುಂದಾಗಿದ್ದಾರೆ ಅಂದ್ರೆ, ಸ್ಪಷ್ಟವಾಗಿ ಲಿಖಿತ ರೂಪದಲ್ಲಿ ನೀವು ಆದೇಶಗಳನ್ನು ಕೊಡಬೇಕು ಅನ್ನುವಂಥದ್ದು, ಅಂದ್ರೆ ವರದಿಯನ್ನು ನೀಡಬೇಕು ಅನ್ನುವಂಥದ್ದು. ಬಹುಶಃ ಮೌಖಿಕವಾಗಿ ಇವರು ಏನೇ ಹೇಳಿದ್ರು ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೊಡುವಂತಹ ಪ್ರಯತ್ನವನ್ನೇ ಮಾಡಿರಲಿಲ್ಲವಂತೆ. ಎಲ್ಲಿ ಯಾರ್ಯಾರ ಪ್ರಭಾವ ಏನೇನಿತ್ತೋ ಗೊತ್ತಿಲ್ಲ. ಎಲ್ಲದನ್ನೂ ಕೂಡ ಅರ್ಥಕೊಂಡು ನಿಜಕ್ಕೂ ಜಿಲ್ಲಾಧಿಕಾರಿಗಳು ಒಂದು ಒಳ್ಳೆಯ ಕ್ರಮಕ್ಕೆ ಮುಂದಾದ್ರು, ಲಿಖಿತ ರೂಪದಲ್ಲಿ ಕೊಟ್ಟರು, ಸ್ಥಿತಿಗತಿಯ ಬಗ್ಗೆ ವರದಿ ಕೊಡಬೇಕು ಅಂತ ಉಪವಿಭಾಗಾಧಿಕಾರಿಗಳಿಗೆ ಆದೇಶವನ್ನು ಕೊಟ್ಟರು. ಇದಾದ ನಂತರ ತಹಶೀಲ್ದಾರ್ಗೂ ಕೂಡ ಹೋಗಿದೆ. ಸೊ ಇದೆಲ್ಲದರ ಒಟ್ಟು ಫಲಶ್ರುತಿ ಅಂತಂದ್ರೆ ಇನ್ನು ಕೆಲವೇ ದಿನದಲ್ಲಿ ಇದರ ಬಗ್ಗೆ ಒಂದಷ್ಟು ವಿವರಗಳು ಬರಬಹುದು. ಮೇಲಿಂದ ಮೇಲೆ ತಪ್ಪಿಸಿಕೊಳ್ತಿದ್ದಂತಹ ನಿತ್ಯಾನಂದನಿಗೆ ನಿಜಕ್ಕೂ ಇದು ಶಾಕ್ ಆಗಬಹುದೇನೋ. ಯಾಕಂದ್ರೆ ಈ ಡಿಸಿ ಅವರಿಂದ ನಾವು ಬಹಳ ಒಳ್ಳೆಯ ಕಾರ್ಯಗಳನ್ನು ನಿರೀಕ್ಷೆ ಮಾಡ್ತಾ ಇದೀವಿ. ಹಿಂದಿನವರ ಬಗ್ಗೆ ನಾವು ಮಾತಾಡುವಂತದ್ದು ಬೇಡ, ಏನು ಮಾಡಿದ್ರು ಏನು ಎತ್ತ ಅನ್ನುವಂಥದ್ದು. ಬಂದರು ಹೋದ್ರು, ಆದ್ರೆ ನಿಜಕ್ಕೂ ವಿಶ್ವನಾಥ್ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡೇ ಮಾಡ್ತಾರೆ. ಅದರಲ್ಲೂ ನಿತ್ಯಾನಂದನ ವಿರುದ್ಧವಾಗಿ ಏನಾತನ ಭೂ ಅಕ್ರಮ ಇದೆ, ಆತನ ಹಲವಾರು ಪ್ರಕರಣಗಳೇನಿವೆ, ಇದೆಲ್ಲದರ ಬಗ್ಗೆ ವಿಶ್ವನಾಥ್ ಗಮನ ಹರಿಸ್ತಾರೆ. ಒಂದಾದ್ಮೇಲೆ ಒಂದು ಶಾಕ್ ನಿತ್ಯಾನಂದನಿಗೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಕರ್ನಾಟಕ ಮಾನವ ಹಕ್ಕುಗಳ ಆಯೋಗ ಏನಿದೆ, ಆಯೋಗ ಕೂಡ ಸ್ಪಷ್ಟವಾಗಿ ಹೇಳಿದೆ ಎಲ್ಲವನ್ನ ಕಡೆಗೆ ನಿತ್ಯಾನಂದನಿಂದ ಅನ್ಯಾಯ ಆಗಿದೆ ಎನ್ನುವಂಥದ್ದು. ಏನು ವಿನಯ್ ಭಾರದ್ವಾಜ್ ಅವರ ತಾಯಿ ಒಂದು ಮನವಿಯನ್ನು ಸಲ್ಲಿಸಿದ್ರು, ಆ ಮನವಿಯನ್ನು ಆಧರಿಸಿ ಆಯೋಗ ಹೇಳಿರುವಂತದ್ದು. ನಿಜಕ್ಕೂ ಈ ನಿಟ್ಟಿನಲ್ಲಿ ವಿನಯ್ ಭಾರದ್ವಾಜ್ಗೆ ಅನ್ಯಾಯ ಆಗಿದೆ ಅಂತ ದೊಡ್ಡ ಹೊಡೆತ ನಿತ್ಯಾನಂದನಿಗೆ. ಎಲ್ಲವನ್ನ ಕಡೆಗೆ ಇಡೀ ಪ್ರಕರಣ ತಿರುವು ಪಡೆಯಬಹುದು ಅನ್ನುವಂತಹ ನಿರೀಕ್ಷೆ ನಮಗೂ ಕೂಡ ಇದೆ. ಮಾನವ ಹಕ್ಕುಗಳ ಆಯೋಗ ತನ್ನ ವರದಿಯಲ್ಲಿ ಹೇಳಿರುವಂತದ್ದೇನು ಬನ್ನಿ ನೋಡೋಣ. ಬಿಡದಿಯ ಕಪಟ ಸನ್ಯಾಸಿ ನಿತ್ಯಾನಂದನಿಗೆ ಹೊಸ ಸಂಕಷ್ಟ ಶುರುವಾಗಿದೆ. ಅಮೆರಿಕದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ, ಅಪ್ರಾಪ್ತೆಗೆ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣದಲ್ಲಿ ಜೈಲು ಶಿಕ್ಷೆ ಅನುಭವಿಸುತ್ತಿರುವ ಮೈಸೂರಿನ ವಿನಯ್ ಭಾರದ್ವಾಜ್ಗೆ ಅನ್ಯಾಯವಾಗಿದೆ ಅಂತ ರಾಜ್ಯ ಮಾನವ ಹಕ್ಕು ಆಯೋಗ ಅಭಿಪ್ರಾಯಪಟ್ಟಿದೆ. ಮೈಸೂರಿನ ಎವಿ ಕಲಾವತಿ ತನ್ನ ಮಗ ವಿನಯ್ ಭಾರದ್ವಾಜ್ಗೆ ಅನ್ಯಾಯ ಆಗಿದೆ ಅಂತ ಮಾನವ ಹಕ್ಕು ಆಯೋಗಕ್ಕೆ ದೂರು ನೀಡಿದ್ದರು. ನಿತ್ಯಾನಂದ ಸ್ವಾಮಿಯ 2010 ಸೆಕ್ಸ್ ಹಗರಣದಲ್ಲಿ ನನ್ನ ಮಗ ವಿನಯ್ ಭಾರದ್ವಾಜ್ ಸಾಕ್ಷಿ ನುಡಿದಿದ್ದ. ಇದಕ್ಕೆ ಪ್ರತೀಕಾರವಾಗಿ ನಿತ್ಯಾನಂದ ಸ್ವಾಮಿ ಅಮೆರಿಕದಲ್ಲಿ ತನ್ನ ಮಗನ ವಿರುದ್ದ ಸುಳ್ಳು ಕೇಸ್ ದಾಖಲಿಸಿ ಜೈಲಿಗೆ ಹೋಗುವಂತೆ ಮಾಡಿದ್ದಾನೆ.
ಅಮೆರಿಕದ ಸಿಯಾಟ್ನಲ್ಲಿ ನಿತ್ಯ ನಡೆಸುವ ದೇವಾಲಯದ ಮುಖ್ಯ ಅರ್ಚಕನಾಗಿದ್ದ ಮಲ್ಲಾರಿ 2008ರಲ್ಲಿ ತನ್ನ ಮಗಳ ಮೇಲೆ ವಿನಯ್ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ ಅಂತ ಸುಳ್ಳು ದೂರು ದಾಖಲಿಸಿದ ಇದರಿಂದಾಗಿ ನನ್ನ ಮಗನಿಗೆ ಜೈಲು ಶಿಕ್ಷೆ ಆಯಿತು ಈ ಪ್ರಕರಣದಲ್ಲಿ ಮಾನವ ಹಕ್ಕು ಉಲ್ಲಂಘನೆಯಾಗಿದೆ ಅಂತ ಆಯೋಗಕ್ಕೆ ಕಲಾವತಿ ಅರ್ಜಿ ಸಲ್ಲಿಸಿದರು ನಿತ್ಯಾನಂದ ಸೆಕ್ಸ್ ಹಗರಣದಲ್ಲಿ ಸಿಲುಕಿ ಜೈಲಿಗೆ ಹೋಗಿ ಬಂದ ನಂತರ ಎಲ್ಲ ಸಾಕ್ಷಿದಾರರ ವಿರುದ್ದ ಕೇಸುಗಳು ದಾಖಲಾಗಲು ಶುರುವಾದವು ನಿತ್ಯಾನಂದನ ವಿರುದ್ದ ಸಾಕ್ಷಿ ಹೇಳಿದವರು ಹಾಗೂ ಆತನ ವಿರುದ್ದ ಮಾತನಾಡಿದವರ ವಿರುದ್ದ ನಿತ್ಯಾನಂದನ ಶಿಷ್ಯರು ಕೇಸುಗಳನ್ನು ಹಾಕಲಾರಂಭಿಸಿದರು ಅಂತ ಕಲಾವತಿ ತಮ್ಮ ದೂರಿನಲ್ಲಿ ಹೇಳಿದ್ದಾರೆ ತಮ್ಮ ಹೇಳಿಕೆಗೆ ಕಲಾವತಿ ಕೆಲ ಉದಾಹರಣೆಗಳನ್ನು ನೀಡಿದ್ದಾರೆ ನಿತ್ಯಾನಂದನಿಂದ ಕಿರುಕುಳಕ್ಕೊಳಗಾದವರು ಲೆನಿನ್ ವಿರುದ್ದ ಕೇಸುಗಳು ಸೆಕ್ಸ್ ಹಗರಣವನ್ನ ಬಯಲಿಗೆ ಎಳೆದ ಕಾರು ಚಾಲಕ ಹಾಗೂ ಶಿಷ್ಯನಾಗಿದ್ದ ಲೆನಿನ್ ಧರ್ಮಾನಂದ ವಿರುದ್ದ 15ಕ್ಕೂ ಹೆಚ್ಚು ಕೇಸುಗಳು ದಾಖಲಾಗಿವೆ ಆರತಿ ರಾವ್ ವಿರುದ್ದ ಕೇಸುಗಳು ನಿತ್ಯಾನಂದನಿಂದ ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿ ನಂತರ ನಿತ್ಯಾನಂದ ಸೆಕ್ಸ್ ಹಗರಣ ಬಯಲಿಗೆ ಎಳೆದ ಆರತಿ ರಾವ್ ಅನೇಕ ಕ್ರಿಮಿನಲ್ ಕೇಸುಗಳನ್ನ ದಾಖಲಿಸಲಾಗಿದೆ ಸಿಐಡಿ ಅಧಿಕಾರಿ ವಿರುದ್ದ ಕೇಸು ನಿತ್ಯಾನಂದನನ್ನು ಬಂಧಿಸಿ ವಿಚಾರಣೆ ನಡೆಸಿದ ರಾಜ್ಯ ಸಿಐಡಿ ವಿಭಾಗದ ಹಿರಿಯ ಪೊಲೀಸ್ ಅಧಿಕಾರಿ ಕೆಎನ್ ಯೋಗಪ್ಪ ವಿರುದ್ದ ಕ್ರಿಮಿನಲ್ ಕೇಸನ್ನ ನಿತ್ಯಾನಂದನ ಶಿಷ್ಯೆಯೊಬ್ಬರು ದಾಖಲಿಸಿದ್ದರು ಕಡೆಗೆ ಆ ಕೇಸು ವಜಾ ಆಯಿತು ಮುಖ್ಯಮಂತ್ರಿ ವಿರುದ್ದವೂ ಕೇಸು ನಿತ್ಯಾನಂದನ ಅಕ್ರಮಗಳ ತನಿಖೆಗೆ ಆದೇಶಿಸಿ ಬಿಡದಿ ಆಶ್ರಮಕ್ಕೆ ಬೀಗ ಹಾಕಿಸಿದ ಅಂದಿನ ಮುಖ್ಯಮಂತ್ರಿ ಸದಾನಂದಗೌಡರ ವಿರುದ್ದ ಮಾನನಷ್ಟ ಮೊಕದ್ದಮೆಯನ್ನ ದಾಖಲಿಸಲಾಯಿತು ಆದರೆ ಆ ಕೇಸು ಸಹ ವಜಾ ಆಯಿತು ಪತ್ರಕರ್ತರ ಮೇಲೂ ಕೇಸು ನಿತ್ಯಾನಂದ ಕರೆದಿದ್ದ ಸುದ್ದಿಗೋಷ್ಠಿಗೆ ತೆರಳಿದ್ದ ಕನ್ನಡದ ನ್ಯೂಸ್ ಚಾನೆಲ್ ಒಂದರ ವರದಿಗಾರ ಅಮೆರಿಕದ ನ್ಯಾಯಾಲಯದ ನೋಟಿಸ್ ಅನ್ನು ತೋರಿಸಿದ್ದಕ್ಕೆ ಆ ವರದಿಗಾರನ ವಿರುದ್ದ ಲೈಂಗಿಕ ಕಿರುಕುಳ ಕೇಸು ದಾಖಲಿಸಲಾಯಿತು ಈ ಪ್ರಕರಣ ಸಹ ಕಡೆಗೆ ವಜಾ ಆಯಿತು ದಾನಿಗಳ ಮೇಲೂ ಕೇಸು ಜೀವನದಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದ ಕೋಟ್ಯಂತರ ರೂಪಾಯಿ ಆಸ್ತಿಯನ್ನ ಅನಿವಾಸಿ ಭಾರತೀಯ ಪೋಪಟ್ ಸಾವ್ಲ ದಾನವಾಗಿ ನಿತ್ಯಾನಂದನಿಗೆ ಕೊಟ್ಟಿದ್ದರು ಅಮೆರಿಕದಲ್ಲಿ ವಿಶ್ವವಿದ್ಯಾಲಯ ಆರಂಭ ಮಾಡ್ತೀನಿ ಅಂತ ಪಡೆದ ಹಣವನ್ನ ನಿತ್ಯಾನಂದ ದುರುಪಯೋಗಪಡಿಸಿಕೊಂಡಾಗ ಪೋಪಟ್ ಸಾವ್ಲ ನಿತ್ಯ ವಿರುದ್ದ ಕೇಸು ದಾಖಲಿಸಿದರು ಆಗ ಅಮೆರಿಕದ ಕೋರ್ಟು ನಿತ್ಯಾನಂದನ ಸಂಸ್ಥೆಯನ್ನ ವಂಚಕ ಸಂಸ್ಥೆ ಅಂತ ಘೋಷಣೆ ಮಾಡಿ ಹಣ ವಾಪಸ್ ಕೊಡಲು ಆದೇಶ ನೀಡಿತು ಇದಾದ ನಂತರ ನಿತ್ಯ ಶಿಷ್ಯರು ಪೋಪಟ್ ಸಾವ್ಲ ಅವರ ಪತ್ನಿಗೆ ಬೆದರಿಕೆ ಹಾಕಿದ್ದಲ್ಲದೆ ಅವರ ಮೇಲೆ ಸಿವಿಲ್ ಕೇಸು ದಾಖಲಿಸಿದರು ಹೀಗೆ ಕಲಾವತಿಯವರು ನಿತ್ಯಾನಂದ ಸೇಡು ತೀರಿಸಿಕೊಂಡಿರುವ ಅನೇಕ ಉದಾಹರಣೆಗಳನ್ನು ಮಾನವ ಹಕ್ಕು ಆಯೋಗಕ್ಕೆ ಕೊಟ್ಟಿದ್ದಾರೆ ಇದೆಲ್ಲವನ್ನೂ ಕೂಲಂಕುಷವಾಗಿ ಪರಿಶೀಲಿಸಿ ವಿಚಾರಣೆ ನಡೆಸಿದ ಮಾನವ ಹಕ್ಕು ಆಯೋಗ ನಿತ್ಯಾನಂದ ಸ್ವಾಮಿ ವಿರುದ್ದ ಚಾಟಿ ಬೀಸಿದೆ ಮಾನವ ಹಕ್ಕು ಆಯೋಗದ ಆದೇಶದ ಸಾರಾಂಶ ವಿನಯ್ ಭಾರದ್ವಾಜ್ ಪ್ರಕರಣದಲ್ಲಿ ಅನ್ಯಾಯ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ತನ್ನ ವಿರುದ್ದ ತೆಟೆದು ನಿಂತವರ ಪೈಕಿ ಯಾರನ್ನೂ ನಿತ್ಯಾನಂದ ಬಿಟ್ಟಿಲ್ಲ